ಸರ್ಕಾರದಿಂದ ಕೋವಿಡ್ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಣೆ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆ ನೀಡುವ ಕೋವಿಡ್ ಕಿಟ್ ಅಸಮರ್ಪಕವಾಗಿದೆ ಎಂದು ಕಾದರ್ ಹೇಳಿದ್ದಾರೆ. ಕಾರ್ಮಿಕರಿಗೆ ಈ ವರ್ಷ ನೀಡಿದಂತ ಕಿಟ್ ಅಸಮರ್ಪಕವಾಗಿದೆ. ಈ ಕಿಟ್ ಕಾರ್ಮಿಕ ವರ್ಗಗಳಿಗೆ ನೀಡಬೇಕು ಎಂದು ನಮಗೆ ಅನಿಸುವಂತಾಗಿದೆ. ಈ ಕಿಟ್ ನಿಷ್ಪ್ರಯೋಜಕವಾಗಿದೆ. ಇದರಲ್ಲಿ ಫುಡ್ ಕಿಟ್ ನೀಡಲಾಗಿದೆ. ನಮ್ಮಿಂದ ಕಾರ್ಮಿಕರು ಈ ಕಿಟ್ ನಿಂದ ವಂಚಿತರಾಗಬಾರದು ಎಂದು ವಿತರಿಸಲಾಗಿದೆ. ಇಲ್ಲಿ ನೀಡುವ ಕಿಟ್ ಯಾವುದೇ ಪ್ರಯೋಜನಕ್ಕೆ ಬಾರದಂತಾಗಿದೆ. ಒಂದು ಕಿಟ್ ಗೆ 1000ಕ್ಕೆ ಅಧಿಕ ರೂಪಾಯಿ ಬೆಲೆ ಹಾಕಿದ್ದಾರೆ. ಈ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಈ ಕಿಟ್ ಜನರಿಗೆ ನೀಡಲು ಬೇಸರ ಆಗುವಂತಿದೆ. ಸರ್ಕಾರ ಕಾರ್ಮಿಕ ವರ್ಗಗಳಿಗೆ ನೀಡುವ ಆಹಾರ ಕಿಟ್ ಬೆಲೆ 1000 ಆದರೆ ಇದರ ಬೆಲೆ ಕನಿಷ್ಠ 500 ರೂಪಾಯಿ ಕೂಡ ಆಗಿರಲ್ಲ. ನೀಡಿದ ಅಕ್ಕಿ ಹುಳುಗಳಿಂದ ತುಂಬಿದೆ. ಸರ್ಕಾರ ಮತ್ತು ಜನ ತೆರಿಗೆ ಹಣ ಈ ರೀತಿ ಪೋಲ್ ಮಾಡಲು ಬಿಡಲ್ಲ. ಈ ರೀತಿಯ ಘಟನೆಗಳನ್ನು ಕಾಂಗ್ರೆಸ್ ಎದುರಿಸುತ್ತೆ. ದೇಶದಲ್ಲಿ ಜನರನ್ನು ಈ ಸರ್ಕಾರ ಮೋಸ ಮಾಡಿ ವಂಚಿಸ್ತಾ ಇದೆ. ಜನಪರ ಯಾವುದೇ ಒಂದು ಯೋಜನೆ ಸರ್ಕಾರಕ್ಕಿಲ್ಲ. ಜನರಿಗೆ ಸಿಗಬೇಕಾದ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಈ ಸರ್ಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋಸ ಆಗಿದೆ. ಮೀನುಗಾರಿಕೆ ಇತರ ಯಾವುದೇ ಯೋಜನೆ ಈ ಭಾಗಕ್ಕೆ ಬಂದಿಲ್ಲ. ಬಜೆಟ್ನಲ್ಲಿ ಈ ಭಾಗಕ್ಕೆ ಹಿಂದೆ ಘೋಷಿಸಿದ ಅನುದಾನ ಇನ್ನೂ ಬಂದಿಲ್ಲ. ಈ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು ಮಾತನಾಡಬೇಕಾಗಿದೆ. ಆದರೆ ಆಡಳಿತ ಪಕ್ಷದ ಶಾಸಕರು ಮನವಿ ನೀಡುವುದರಲ್ಲಿ ಬಿಜಿ ಆಗಿದ್ದಾರೆ. ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಕಾದರ್ ಹೇಳಿದ್ದಾರೆ, ಕಲಬುರಗಿ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಯರ್ ಆಗ್ತಾರೆ ಎಂಬ ವಿಶ್ವಾಸ ಇದೆ. ಹೆಚ್ಚಿನ ಮತ ಜನರು ನಮಗೆ ನೀಡಿ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಜೆಡಿಎಸ್ ತತ್ವ ಪ್ರಕಾರ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಎಂದು ಹೇಳಿದರು. ಇಲ್ಲಿ ನೀವು ಸುಮ್ಮನೆ 4,000 ಇದ್ದು ಲಕ್ಷಾಂತರ ರೂಪಾಯಿ ಇದೆ, ನಾವು ಎಂತ ಮಾಡೋದು? ಕೊಟ್ಟಿದ್ದಾರೆ ಅಂತ ನಾವೀಗ ಇವರಿಗೆಲ್ಲ ಕೊಡ್ಬೇಕಷ್ಟೇ. ಇದನ್ನು ಇದಕ್ಕಿಷ್ಟೆಲ್ಲ ಇವರು ಖರ್ಚು ಮಾಡಿದ ದುಡ್ಡನ್ನು ಸಮರ್ಪಕವಾಗಿ